ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ರೀ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ರೀ ಫ್ರೆಂಡ್ಸು. ಈಗ ನೋಡ್ರಿಪ್ಪ, ನಮ್ಮ ಸಣ್ಣ ಈಗ ಜಂಪರ್ ರೆಡಿ ಮಾಡಾಕತ್ತಿದ್ಲ ರೀ. ಅಷ್ಟು ನಮ್ಮ ತಮ್ಮ ನಾನು ಹಂಗೆ ಹೊಲ್ದ ರೀ. ಈಗ ನನ್ನವ ಜಂಪರ್ ಕಟ್ ಮಾಡಾಕತ್ತಾಳ ರೀ. ನಾಳೆ ಊರಿಗೆ ಹೋಗ್ಬೇಕಲ್ಲ ರೀ, ಹಂಗಾಗಿ ಅಷ್ಟು ಕಟ್ ಮಾಡಿ ಹೊಲೈತೀನಿ ತೋ ಮಾಮಿ ಅಂತೇಳಿ ಒಂದು ಜಂಪರ್ ರೆಡಿ ಮಾಡ್ಯಾಳ ರೀ. ಹೌದಿಲ್ಲ ರೀ, ಹಸಿರು ಜಂಪರ್ ರೀ, ಭಾರಿ ಚಂದಾಗೈತ್ರಿ. ಇದ ನೋಡ್ತೈತೆ ಫಸ್ಟ್ ನಂದು ಉದ್ದನ್ ತೋಳ ಜಂಪರ್ನಾಗ ಅಂದ್ರೆ ಅಂದ್ರೆ ಇದು ಪೂರ ಡಿಸೈನ್ ಹೋಗ್ಬಿಡ್ತದೆ ಅಂತ್ರಿ ಅದ. ಅದ ಅಸಹ್ಯ ಆಗ್ಬಿಡ್ತೈತ್ರಿ. ಹುಡುಗ ಚಂದಾಗಿತ್ತು ಹೌದಿಲ್ರಿ? ಹ್ಮ್ ಅದ ಚಂದಾಗಿತ್ತಲ್ರಿ, ಮಸ್ತ್ ಆಗತ್ತೈತ್ರಿ. ಹೌದ್ರಿ, ಇಲ್ಲಿ ಇರ್ತಾರಲ್ರಿ ಅಮ್ಮಾರ, ಪಾಪ ಅವ್ರ ಹೋಗ್ತಾವ್ ಬರ್ತಾವ್ ಮಾತಾಡ್ಸ್ಕೊಂತ ಇರ್ತಾರಿಪ್ಪ ಅವ್ರ. ಹೌದ್ರಿ, ಈಗ ಇದ್ರದೊಂದು ಹೊಲಿಬೇಕ್ರಿ ಜಂಪರ್. ಹುಡುಗರು ಇವತ್ತು ಶನಿವಾರ ಅಲ್ರಿ. ಮಮ್ಮಿ ಏನ್ ಮಾಡತ್ತೀವಿ? ಇದು ಎಲ್ಲ ಅರ್ಬಿ ಇಟ್ಕೊಂಡು ಪ್ಯಾಕಿಂಗ್ ಯಾವಾಗ ಹೋಗೋದ? ಇನ್ನು ನನ್ನ ಮರಜಿ ಮಮ್ಮಿ, ನಂದ ಅದ್ರೊಳಗ ಗಿಡಬಾಳ, ನನ್ನ ಬ್ಯಾಗ್ ಮಾಡ್ಕೊಂತೀನಿ. ನನ್ನ ಮಾರಾಜಿ ಮಮ್ಮಿ ಮಮ್ಮಿ ನನ್ನ ಮಾರಾಜಿ ಮಮ್ಮಿ ನನ್ನ ಮಾರಾಜಿ ನಾ ಬ್ಯಾಗ್ ನಾಗಿಟ್ಕೊಂತೇನಿ. ನನ್ನ ಮಾರಾಜಿ ನನ್ನ ಮಾರಾಜಿ ನಾ ಹೊಸ ಬ್ಯಾಗ್ ನಾಗಿಟ್ಕೊಂತೀನಿ. ನನ್ನ ಮಾರಾಜಿ ನಾನದ್ರ ಒಳಗ ಇಟ್ಕೊಂತೇನೆ ನೋಡ್ ಮಮ್ಮಿ. ನಾ ಹೇಳತ್ತೀನಿ ಈಗ, ನಿಮ್ಮತ್ ನನ್ ಕಿರಿಕಿರಿ ಮಾಡಕ್ ಹೋಗ್ಬಿಡ. ಈಗ ನೋಡ್ರಿ ಫ್ರೆಂಡ್ಸ್, ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಮಾಡಿದ್ರೆ ನಾನು, ಆಮೇಲೆ ಇನ್ನೊಂದು ಸ್ವಲ್ಪ ಅದವ್ರ ಅರಿವಿ ಇಟ್ಕೊಳ್ಳವು ಹೊಸವು. ಇವು ನೋಡ್ರಿ, ಇವು ಕಾಟನ್ ತೊಗೊಂಬಂದಿದ್ನಲ್ಲ ಸಾನಿಯಾಗ ಅಲ್ಲಿ ಹುಬ್ಳಿ ಒಳಗೆ, ಅವ್ನು ಸ್ವಲ್ಪ ನೀರೊಳಗೆ ಹಾಕಿದ್ರೆ ಅವು ಏನೋ ಸ್ವಲ್ಪ ಹಿಡಿಯಕ್ಕೆ ಚಲೋ ಆಕತ್ತಂತ್ರಿ. ಹಂಗಾಗಿ ಈಗ ನೀರೊಳಗೆ ಹಾಕಿಟ್ಟೇನಿ ರೀ. ಇವನ್ನ ಸಣ್ಣ ಎಲ್ಲ ಫಿಟ್ಟಿಂಗ್ ಹಿಡ್ದುಕೊಳ್ತಾಳೆ ರೀ. ಇವೊಂದಿಷ್ಟು ಇಟ್ಕೊಳ್ಳೋತಾವ ರೀ ಬೆಳಗ್ಗೆ ಇಟ್ಕೊಂಡು ರಾತ್ರಿ. ಇಲ್ಲಿ ನೋಡ್ರಿ, ಈಗ ಬೆಳಗ್ಗೆ ಎದ್ದೆಲ್ಲ ಅಂಗಳ ಕಸ ಹೊಡೆದ ಮೇಲೆ, ಆಮೇಲೆ ಅಂಗಳಕ್ಕೆಲ್ಲ ನೀರು ಹೊಡೆದ ಮೇಲೆ ಈ ಗಿಡಕ್ಕೆ ಅವಕ್ಕೆಲ್ಲ ನೀರು ಹಾಕ್ತೇನೆ ರೀ. ಫಸ್ಟ್ ಅಷ್ಟು ಗಿಡಕ್ಕೆ ನೀರು ಹಾಕಿ ಆಮೇಲೆ ಇಲ್ಲಿ ಇವು ಬರ್ತಾರೆ ಏನ್ರಿ, ಗುಬ್ಬಿ ಕಾಯಿ ಅವೆಲ್ಲ ಬರ್ತಾರೆ. ಅವಕ್ಕೆ ನೋಡಿರಿ ಕಾಳು ಹಾಕಿಟ್ಟೇನಿ ರೀ, ಅವಕ್ಕೆ ಬಟ್ಟಲ್ದ ನೀರು ಹಾಕಿಟ್ಟೇನಿ ರೀ. ಇಸಿ ಏನಿದೆ ಹುಣ್ಸಿಬೇಕು ಬ ಹುರಿಬೇಕು ಸಾನೆ ಅವ್ನು ತೊಗೊಂಡ ಈಗ ಏನು ಮಾಡಕತ್ತ? ಇಲ್ಲಿ ಏನೋ ನಡೆಸಲ್ಲ ಸೊನ್ನ ಕ್ಯಾಕ್ರಿ ಮ ಹಾಯ್ ಅಂತ ಹಾಯ್ ಹಾಯ್ ಬೋಲ್ ಮ ಚಪ್ಲಂದ ಅಲ್ಲೇ ರೀ ಕ್ಯಾ ಚಪ್ಲಂದ ಅಲ್ಲೇ ರೀ ಹೀರಮ್ ಕಾಂಗಯ್ಯ ಕಾಂಗಯ್ಯ ಕಾಂಗಯ್ಯವನೇ ಹೀರಮ್ ಕಾಂಗಯ್ಯ ಗೈ ಕ್ಯಾ ಅವನೇ ಗರ್ಕ ಗರ್ಕ ಗೈ ಚಲೋ ಹಾತ್ಮ ಪಕ್ಕಳ ನೋಕು ಪೋಮೆದ ಅಲ್ಲೇ ಅವು ಪೋಮೆದ ಅಲ್ಲೇ ಪೋಮದ ಅಲ್ಲೇ ಅಮ್ಮ ನೀನು ನಮಗೆ ಒಬ್ಬರ ಫೋನ ಮಾಡಿ ಹೇಳಿದ್ದೆ ರೀ. ತಂದೆ ಹೆಸರು ಲಕ್ಷ್ಮಣ್ ಅಂತ ರೀ, ತಾಯಿ ರೇಖಾ ಅಂತ್ರಿ. ಅವ್ರದ್ದು 2 ತಿಂಗಳದ ಪಾಪ ಐತಂತಮ್ಮ. ಆ ಪಾಪಗ ಬರೇ ಹುಷಾರಿಲ್ದಂಗೆ ಆಗತ್ತಂತ್ರಿ. ಆಮೇಲೆ ಮ್ಯಾಗಿನ ಹಾಲು ಹಾಕಕತ್ತಾರಂತ್ರಿ. ಭಾಳ ಅಂದ್ರೆ ಭಾಳ ಆರಾಮಿಲ್ಲ ಅಂತ್ರಿ. ಅದಕ್ಕೆ ಲಘು ಆರಾಮಾಗಲಿ ಅಂತಂದು ಹೇಳಿ ಅವರು ಉಡಿ ಕಟ್ಟಿಸ್ರಿ, ಅಮ್ಮನ ಕಡೆ ಅಂತ ಆಶೀರ್ವಾದ ಮಾಡಿಸ್ರಿ ಅಂತಂದು ಹೇಳಿದ್ರಿ. ಅದಕ್ಕೆ ಇದನ್ನು ಮಾಡಮ್ಮ ನೀವ್ರಿ. ಈ ಫಸ್ಟ್ ನಾನು ಆಶೀರ್ವಾದದಿಂದ ಆರಾಮ ಆಕತ್ ತಗೋರ್ವ, ಏನು ಚಿಂತೆ ಮಾಡಬೇಡ ಅನ್ನು ಸಿದ್ದಪ್ಪ ಜನ ಆಶೀರ್ವಾದ ಐತಿ, ಬಿ ಪಾತ್ಮನ ಆಶೀರ್ವಾದ ಐತಿ, ಕಟ್ಟಣ ಅಂತ ಬಿಡಿ ನಾಮ ಕಟ್ಟಿ ಇದನ್ನ ಮಾಡೋಣಂತ ಏನಿಲ್ಲ. ಅದಕ್ಕೆ ಸಂಜೆ ಮುಂದೆ ಒಂದಿಷ್ಟು ಉಪ್ಪು ಸಾಸ್ವಿ ಕಾಳು ಕಸ್ಮರಿ ಕಡ್ಡಿ ತಗೊಂಡು ಎಳೆ ತೆಗೆದು ಒಲ್ಯಾಕ ಸುಡು ಅನ್ನು. ಹಾಂ ಸುಟ್ರಿ ಒಲ್ಯಾಕ ಸುಡು ಅನ್ನು, ಸುಟ್ಟು ಆಧಾರ ಹಚ್ಚ ನಾವು ಕುಸಿಗೆ ಒಂದು ಸ್ವಲ್ಪ ಆ ಇದ್ರದ್ದು ದೇವ್ರದ್ದು ಮಾರಿ ಮ್ಯಾಗ ಒಂದು ಸ್ವಲ್ಪ ನೀರು ತಗೊಂಡು ಕೈಯಾಡಿ ಆಧಾರ ಹಚ್ಚನು, ಜಗಲಿ ಮ್ಯಾಗಲ್ದು ಜಗಲಿ ಮ್ಯಾಗಲ್ದು ಆಧಾರ ಹಚ್ಚನು. ದಿನ ಹಂಗೆ ಮಾಡೋಣ ಒಂದು 7 ದಿವಸ ಆರಾಮ ಆಕತಿ, ಚಿಂತೆ ಮಾಡಬೇಡಲ್ಲ ಇನ್ನ ಇಳೆದಗದಗೇನ ಆರಾಮ ಆಕತಿ. ಈ ಪಾತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ, ನಮ್ಮ ಆಶೀರ್ವಾದನೇ ಐತೆ ಅವ. ನಿನ್ನೆ ನೋಡ್ರಿ ರಾತ್ರಿ ಎಲ್ಲರೂ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡ್ರಿ. ಸಾನಿಯಾ ತಮ್ಮನ್ನ
ನಾವು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ವಿ. ಬೆಳಗ್ಗೆ ಜಲ್ದಿನೆ ಎದ್ದು ಸ್ನಾನ ಅದ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಜಲ್ದಿನ ಹೋಗೋಣ್ರಿ ಬಾ, ತಂಪತ್ತೊಳಗನ ಬಿಸಿಲು ಭಾಳ ಐತಿ ಅಂತಂದು ಹೇಳಿ ಹ್ಞೂ ಅಂತೇವೆ ಎಲ್ಲ ಪ್ಯಾಕ್ ಮಾಡಿಟ್ಟೀವಿ ರೀ. ಬೆಳಗ್ಗೆ ಹೇಳಿದ್ರಾಗ ಸ್ವಲ್ಪ ಒಂದು ಕಾರಣಾಂತರ ನಿಂತರ ನಾವು ಊರಿಗೆ ಹೋದಾಗಲಿಲ್ಲ ರೀ ಇವತ್ತು, ಅದ ಒಂದು ಬೇಜಾರಿಪ್ಪ. ಮತ್ತು ಫೋನ್ ಹಚ್ಚಿದ್ರೆ ನಾನು ಊರಿಗೆ ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಜಲ್ದಿ ಅಂತಂದು ಹೇಳಿ. ಮತ್ತು ಇವಾಗ ಏನಪ್ಪ ಅಂತೇಳಿದ್ರೆ ಸ್ವಲ್ಪ ಅಮ್ಮರ ಮನೆ ಕಡೆ ಹೋಗ್ಬೇಕ್ರಿ ನಾನು, ಯಾಕಂದ್ರೆ ಒಬ್ಬರು ಫೋನ್ ಹಚ್ಚಿದ್ರೆ ಒಂದು 2 ತಿಂಗಳು ಪಾಪ ಐತಂತ್ರಿ, ಅದಕ್ಕೇನೋ ಹುಷಾರಿಲ್ಲ ಅಂತ್ರಿ. ಹಂಗೆ ಅಮ್ಮನ ಕಡೆಂತರ ಆಶೀರ್ವಾದ ಮಾಡಿಸಿರಿಪ್ಪ ನಮಗೆ ಅಂತಂದು ಹೇಳಿದರೆ, ಹಾಗಾಗಿ ಈಗ ಹೋಗಿ ಅಮ್ಮನ ಕಡೆ ಪಾಪ ಅಪ್ಪನ ಹೆಸರಲ್ಲ ಅದನ್ನು ಆಶೀರ್ವಾದ ಮಾಡಿಸ್ಕೊಂಡು ಬರ್ತೀನಿ ನಾನು. ನಾನು ಅಬ್ಬಿ ಫಾತಿಮೆ ಬೀಳ್ಕೊತೀನಿ ರೀ, ಆ ಪಾಪಗೂ ಜಲ್ದಿನ ಆರಾಮಾಗಲಿ ಅಂತಂದು ಹೇಳಿ ಈಗ ಹೋಗೋಣ್ರಿ ಅಮ್ಮರ ಮನೆಗೆ. ಅಮ್ಮ ಏನ್ರಿ ತರಕಾರಿ ಭಾಳ ಐತಲ್ ರೀ, ಟಮಾಟೆ ಹಣ್ಣು ಇಲ್ಲಿ ಅಕ್ಕಿ ಪಾಕೆಟ್, ಏನೈತ್ರಿ ಕಾರ್ಯಕ್ರಮ? ಮಸ್ತಾಗ ಗ್ಯಾರ್ವಿ ಮಾಡಕತ್ತಾರವ. ಸೆಡ್ನ್ಯಾಗ ಹೌದನ್ರಿ ಮಾಡಕತ್ತಾಗ ಇವತ್ತ ಎಲ್ಲಾರ್ಗಿ ದಾವತ್ ಹೇಳ್ಯಾರ. ಬರ್ರಿ ನೀವು ಸಂಜೆ ಮುಂದ. ಹಾಂ ಬರ್ತೈತವ್ರಿ. ಈಗ ಅಲ್ಲಿ ಮಾಡಕತ್ತಾರನ್ರಿ ಗ್ಯಾರ್ವಿನ? ಅಲ್ಲಿ ಮಾಡಕತ್ತಾಗ ನೋಡ. ಹಾಂ ತರ್ಸಂಗ ಬರ್ತೈತವ್ರಿ. ಬರ್ರಿ ಮೇಡ. ಅಮ್ಮ ನೀನ್ ನಮಗೆ ಒಬ್ರ ಫೋನ ಮಾಡಿ ಹೇಳಿದ್ರಿ, ತಂದೆ ಹೆಸರು ಲಕ್ಷ್ಮಣ್ ಅಂತ್ರಿ, ತಾಯಿ ರೇಖಾ ಅಂತ್ರಿ, ಅವ್ರದ್ದು 2 ತಿಂಗಳದ ಪಾಪ ಐತಂತಮ್ಮ, ಆ ಪಾಪಗ ಬರೇ ಹುಷಾರಿಲ್ದಂಗ ಆಗತ್ತಂತ್ರಿ, ಆಮೇಲೆ ಮ್ಯಾಗಿನ ಹಾಲು ಹಾಕಕತ್ತಾರಂತ್ರಿ, ಭಾಳ ಭಾಳ ಆರಾಮಿಲ್ಲ ಅಂತ್ರಿ, ಅದಕ್ಕೆ ಲಘು ಆರಾಮಾಗಲಿ ಅಂತಂದು ಹೇಳಿ ಅವರು ಆಶೀರ್ವಾದ ಮಾಡ್ಸಿರಿ ಅಂತಂದು ಹೇಳಿದ್ರಿ. ಅದಕ್ಕೆ ಇದನ್ನು ಮಾಡಮ್ಮ ನೀವು ರೀ. ವಿಪತ್ಮನ ಆಶೀರ್ವಾದದಿಂದ ಆರಾಮಕ್ಕೆ ತಗೋರ್ವ, ಏನು ಚಿಂತೆ ಮಾಡಬೇಡಮ್ಮ. ಸಿದ್ದಪ್ಪ ಜನ ಆಶೀರ್ವಾದ ಐತಿ, ವಿಪತ್ಮನ ಆಶೀರ್ವಾದ ಐತಿ, ಏನಿಲ್ಲ. ಅದಕ್ಕೆ ಸಂಜೆ ಮುಂದೆ ಒಂದಿಷ್ಟು ಉಪ್ಪು ಸಾಸ್ವಿ ಕಾಳು ಕಸ್ಮಿರ್ಗಿ ಕಡ್ಡಿ ತಗೊಂಡು ಎಳೆ ತೆಗೆದು ಒಲ್ಯಾಕ ಸುಡು ಅನ್ನು. ಒಲೆ ಸುಟ್ರಿ? ಒಲ್ಯಾಕ ಸುಡು ಅನ್ನು, ಸುಟ್ಟು ಆಧಾರ ಹಚ್ಚ ನಾವು ಕುಸಿಗೆ ಒಂದು ಸ್ವಲ್ಪ ಆ ಇದ್ರದ್ದು ದೇವ್ರದ್ದು ಮಾರಿ ಮ್ಯಾಗ ಒಂದು ಸ್ವಲ್ಪ ನೀರು ತಗೊಂಡು ಕೈಯಾಡಿ ಆಧಾರ ಹಚ್ಚನ್ನು ಜಗಲಿ ಮ್ಯಾಗಲ್ದು, ಜಗಲಿ ಮ್ಯಾಗಲ್ದು ಆಧಾರ ಹಚ್ಚನ್ನು ದಿನ್ನ ಹಂಗೆ ಮಾಡೋಣ. ಒಂದು 7 ದಿವಸ ಆರಾಮಾಕತಿ, ಚಿಂತೆ ಮಾಡಬೇಡಣ್ಣ. ದಿನ ಇಳೆದಗದಗೇನ ಆರಾಮಾಕತಿ. ವಿಪತ್ಮನ ಆಶೀರ್ವಾದ ಐತಿ, ಸಿದ್ದಪ್ಪ ಜನ ಆಶೀರ್ವಾದ ಐತಿ, ನಮ್ಮ ಆಶೀರ್ವಾದನೇ ಐತೆ ಅವ. ಇಲ್ಲಿ ನೋಡ್ರಿ ಗಿಡದ ಮೇಲೆ ಪಾತ್ರಗಿತ್ತು ಎಷ್ಟು ಚಂದ ಆಡಾಕತ್ತೈತ್ರಿ, ಅದ ಎಷ್ಟು ದೊಡ್ಡದೈತಿ ನೋಡ್ರಿ. ಅದು ಅದು ಹೂವು ಎಲ್ಲಿರ್ತದ ಅಲ್ಲಿ ಕುಂದಿರ್ತೈತ್ರಿ, ಬಂದು ಹೂವು ಇಲ್ಲರಿ ಅಲ್ಲಿ ಗಿಡದೊಳಗೆ ನೋಡ್ರಿಪ್ಪ. ಇವಾಗ ಅಮ್ಮರ ಮನೆಗೆ ಹೋಗಿ ಈಗ ನಾವು ಮನೆಗೆ ಬಂದಿವಿ ರೀ. ಮನೆಗೆ ಬಂದ ತಕ್ಷಣ ನಾವು ಈಗ ಏನಪ್ಪ ಅಂತಂದು ಹೇಳಿದ್ರೆ ನಾವು ಹಂಗೆ ಪ್ರತಿಯೊಂದು ವೀಡಿಯೋನು ಅವರು ನೋಡ್ತೀವಿ. ನಾವು ನಮ್ಮ ಇಡೀ ಕುಟುಂಬಕ್ಕೆ ಅವ್ರ ವೀಡಿಯೋ ಅಂದ್ರೆ ಭಾಳ ಇಷ್ಟ ರೀ. ಯಾರ್ದಪ್ಪ ಅಂತೇಳಿದ್ರೆ ಮುಕ್ಳಪ್ಪ ರಿಯಲ್ ಟೀಮ್ ಅವ್ರದ್ದು ಕಾಮಿಡಿ ವೀಡಿಯೋ ರೀ. ಅವರು ಕಾಮಿಡಿ ವೀಡಿಯೋ ನೋಡಿ ಯಾರು ನಗ್ಲಾರ್ದಂತಾರೆ ಇಲ್ಲ ರೀ, ಅಷ್ಟು ನಗ್ತಾರೆ ರೀ, ಅಷ್ಟೊಂದು ಕಾಮಿಡಿ ಇರ್ತಾರೆ ಅವರು ವೀಡಿಯೋ. ಹಂಗೆ ಒಂದು ಮೆಸೇಜನ್ನು ಇರ್ತೈತ್ರಿ ಅವ್ರ ವೀಡಿಯೋದೊಳಗೆ, ಹಂಗೆ ಭಾಳ ಇಷ್ಟ ರೀ ನಮಗಂತರು ವೀಡಿಯೋ. ಹಂಗೆ ಎಲ್ಲರೂ ಕಾಮಿಡಿ ಮಾಡ್ತಾರೆ, ಎಲ್ಲರೂ ಚಲೋ ಇರ್ತಾವ್ರಿ ವೀಡಿಯೋ. ಹಂಗೆ ನಾವು ಮನೆ ಒಳಗೆ ನೋಡ್ತೀವಲ್ಲ ರೀ, ನಮ್ಮ ಸಣ್ಣ ಮಕ್ಕಳಂತ ದೊಡ್ಡವ್ರವರೆಗೂ ಅವ್ರ ವೀಡಿಯೋ ಅಂದ್ರೆ ಭಾಳ ಇಷ್ಟ ರೀ. ಅವ್ರ ವೀಡಿಯೋ ಬಂದ ತಕ್ಷಣ ನಾವೆಲ್ಲರೂ ನೋಡ್ತೀವಿ ಮನೆ ಒಳಗೆ. ಹಂಗೆ ನಾವು ನಿನ್ನೆ ಸ್ವಲ್ಪ ಅವ್ರ ವೀಡಿಯೋ ಬಿಟ್ಟ ತಕ್ಷಣ ನಾವು ಏನೋ ನೋಡಿದ್ದಿಲ್ಲ ರೀ, ಆದರೆ ಇವತ್ತು ಈಗ ಅಮ್ಮರ ಮನೆಗೆ ಹೋಗಿ ಬಂದಮೇಲೆ ಅವ್ರ ವೀಡಿಯೋ ನೋಡಿದೆ. ನಿನ್ನ ನೋಡಿಲ್ ತಡಿ ನೋಡೋಣ ಅಂತಂದು ಹೇಳಿ ಆ ವೀಡಿಯೋ ನೋಡಿದ್ಮೇಲೆ ನಮಗೆಷ್ಟು ಹೆಮ್ಮೆ ಅನ್ನಿಸ್ತಪ್ಪ ಅಂತಂದು ಹೇಳಿದ್ರೆ, ಎಷ್ಟು ಮೆಸೇಜಿಂದು ವೀಡಿಯೋ ಐತಪ್ಪ ಅಂತಂದು ಹೇಳಿದ್ರೆ, ಆ ವೀಡಿಯೋ ನೋಡಿ ನನಗೊಂದು ಲಾಸ್ಟಿನ ಸೀನ್ ನೋಡಿ ನನಗೆ ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ರೀಪ್ಪ ನಾನು. ಅದಷ್ಟೊಂದು ಇದೈತೆ ರೀ. ಏನು ರೀ ಅಂತಂದು ಹೇಳಿದ್ರೆ, ಈಗ ನೋಡಿರಿ ಹೆಲ್ಮೆಟ್ ಇಲ್ದಂಗೆ ಹೋಗ್ತಿರ್ತಾರೆ ರೀ ಗಾಡಿ ಮೇಲೆ ರೀ. ಆಮೇಲೆ ಈಗ ಮನೆಗೆ ಒಂದೊಂದು ಗಾಡಿ ಅಲ್ಲ ರೀ, ಮನುಷ್ಯರಿಗೆ ಒಂದೊಂದು ಗಾಡಿ ಬಿಟ್ಟವ್ರಿ. ಈಗ ಎಲ್ಲರ ಮನೆ ಒಳಗೂ 2-3 ಗಾಡಿ ಇರ್ತಾವ್ರಿ. ಹೆಲ್ಮೆಟ್ ಯೂಸ್ ತಿಳಿದವ್ರು ಹೆಲ್ಮೆಟ್ ಯೂಸ್ ಮಾಡ್ತಾರೆ ರೀ, ಎಲ್ಲೇ ಹೋಗಲಿ ಹೆಲ್ಮೆಟ್ ತೊಗೊಂಡು ಹೋಗ್ತಾರೆ ರೀ. ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹೆಲ್ಮೆಟೇ ಯೂಸ್ ಮಾಡೋಂಗಿಲ್ಲ ರೀ. ಮತ್ತು ಆಮೇಲೆ ಟ್ರಾಫಿಕ್ ಪೊಲೀಸವರು ಅವರು ನೋಡಿರಿ ಎಷ್ಟೊಂದು ಶ್ರಮ ಪಡ್ತಾರಪ್ಪ ಅಂತ ಹೇಳಿದ್ರೆ, ಅದೇನಪ್ಪ ಅಂದ್ರೆ ನಮಗೋಸ್ಕರನೇ ಏನು ಅನಾಹುತ ಆಗಬಾರ್ದು, ಮತ್ತು ಇದನ್ನಿರ್ಬೇಕು ರೀ, ಕೇರ್ಫುಲ್ ಆಗಿರ್ಬೇಕು ಅಂತಂದು ಹೇಳಿ ಅವರು ಎಲ್ಲಿ ಇದನ್ನು ಮಾಡಿದ್ರೆ ಗಾಡಿ ಹಿಡಿದ್ರೆ ಹೆಲ್ಮೆಟ್ ಕೇಳ್ತಾರೆ ರೀ ಫಸ್ಟ್ ಪೊಲೀಸವರು. ಹಂಗೆ ಈಗ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂತೇಳಿದ್ರೆ ಅಲ್ಲಿ ಪೊಲೀಸರು ಇವಾಗ ಗಾಡಿ ಹಿಡಿತಾರೆ ನಮ್ಮ ಕಡೆ ಹೆಲ್ಮೆಟೇ ಇರಲ್ಲ ಅಂಥೇಳಿ ಆ ಸಂದ್ಯಾಗ ಈ ಸಂದ್ಯಾಗ ಹಾದಿ ಹೋಗ್ತಿರ್ತಾರೆ ರೀ, ಅವ್ರಿಗೆ ಹೆದರಿ. ಆದರೆ ಅವರು ಪಾಪ ಅವರು ಎದಕ್ಕೆ ರೀ ನಮ್ಮ ಸೇಫ್ಟಿಗೋಸ್ಕರನೇ ಇದನ್ನು ಮಾಡ್ತಿರ್ತಾರೆ, ಹೆಲ್ಮೆಟ್ ತೊಗೋರಿ ಅಂತಂದು ಹೇಳಿ. ಹಂಗೂ ನಾವು ಕೇರ್ಲೆಸ್ ಮಾಡಿ ಹೆಲ್ಮೆಟ್ ತೊಗೊಳಿಲ್ದಂಗೆ ಅಡ್ಡಾಡಕತ್ತಿದ್ದೆ ಅಂದ್ರೆ ಮತ್ತು ಏನಾದರೂ ಮುಂದೆ ಅನಾಹುತ ಆಗಬಾರ್ದು ಅಂತಂದು ಹೇಳಿ ಮುತುವರ್ಜಿ ವಹಿಸಿ ಅವರು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೋರಿ, ಹೆಲ್ಮೆಟ್ ಇಲ್ದಾನ ಗಾಡಿ ತೊಗೊಂಡು ಹೋಗಬೇಡ್ರಿ ಅಂತಂದು ಹೇಳಿ ಎಲ್ಲ ಕಡೆನ ಟ್ರಾಫಿಕ್ ಪೊಲೀಸ್ನವರು ಇದನ್ನು ಮಾಡಿರ್ತಾರೆ. ಹಂಗೆ ಈ ನೋಡಿ ತಿಳಿದವ್ರು ಅಂತ ಅದ ತೊಗೊಂಡು ಹೋಗ್ತಾರೆ, ತಿಳಿಲಿಲ್ದವ್ರು ಈ ಥರ ಮಾಡಿ
ಎಷ್ಟೋ ನೋವು ಆಗ್ತದೆ ಗೊತ್ತೇನ್ರಿ, ಅವ್ರು ಮಾಡ್ಕೊನ್ನೋದಿರಲ್ರಿ ಮನೆ ಒಳಗೆ ಎಲ್ಲರಿಗೂ ಎಷ್ಟೊಂದು ನೋವು ರೀ. ಬೇಕಂದ್ರೆ ಯಾರು ನೋಡಿಲ್ಲ ರೀ ಮುಕ್ಕಳಪ್ಪರ ರಿಯಲ್ ಟೀಮ್ ಅವ್ರದ್ದು ನಿನ್ನೆ ವಿಡಿಯೋನ ನೋಡಿರಿ, ಲಾಸ್ಟಿನ ಸೀನ್ ಎಷ್ಟೊಂದು ನೋವು ಐತೆ ಗೊತ್ತೇನ್ರಿ. ಅದು ಅವ ತಾಯಿ ಆದಂಥವ್ರು ಪಾತ್ರ ಮಾಡ್ರಿ ಎಲ್ಲ ಅವ್ರದ್ದು ನೋಡಿ ಹೆಚ್ಚಲು ಕಣ್ಣಾಗ ನೀರ ಬಂದವ್ರಿ, ಆ ಥರ ಆಗ್ತದೆ ರೀ. ಸೊ ಹಾಗಾಗಿ ನೀವೊಬ್ಬರು ಮಾಡೋದಿಲ್ಲರಿ ಮನೆ ಒಳಗೆ, ಮಕ್ಕಳು ಸಣ್ಣ ಸಣ್ಣ ಮಕ್ಳು ಇರ್ತವ್ರಿ ಅವರಿಗೆ, ಆಮೇಲೆ ಹೆಂಡತಿಯರು ತಂದೆ ತಾಯಿ ನೋವು ಪ್ರತಿ ಒಬ್ಬರೇ ಅವ್ರದ್ದು ಅಂತಲ್ರಿ, ಮನೆಯೊಳಗೆ ಒಬ್ರು ಯಾರಿಗೋ ಏನೋ ನೋವು ಆಯಿತಪ್ಪ ಅಂತ ಹೇಳಿದ್ರೆ ಪ್ರತಿ ಎಲ್ಲ ಕುಟುಂಬಕ್ಕೂ ನೋವು ಆಗ್ತೈತೆ ರೀ. ಹಾಗಾಗಿ ಅದು ಆಗಕ್ಕೇನೋ ಮುಂಚೆಗನ ನಾವು ಸರಿಪಡಿಸ್ಕೋಬೇಕು ರೀ. ಹೆಲ್ಮೆಟನ್ನು ಹಾಕೊಂಡು ನಾವು ಗಾಡಿ ತೊಗೊಂಡು ಹೋಗ್ಬೇಕು ರೀ ಹೊರಗಡೆ, ಹೆಲ್ಮೆಟ್ ಹಾಕೋರ್ಲಿಲ್ಲದಂಗೆ ನಾವು ಹೋಗ್ಬಾರ್ದ್ರಿ ಅಂತ ಒಂದು ಮೆಸೇಜ್ ಹಿಂಗೆ ವಿಡಿಯೋ ಮಾಡ್ಯಾರ ರೀ ಅವರು. ಅವರಿಗೆ ಅವ್ರಿಗೆ ಅವ್ರ ಟೀಮಿಗೂ ಒಂದು ದೊಡ್ಡ ಸಲ್ಯೂಟ್ ರೀಪ, ಒಂದು ದೊಡ್ಡ ನಮಸ್ಕಾರ ರೀ. ಅಷ್ಟು ಅಂಥ ಒಂದು ಮೆಸೇಜಿಂಗ್ ವಿಡಿಯೋ ಮಾಡಿರಲ್ಲ ಎಲ್ಲರಿಗೂ, ದಯವಿಟ್ಟು ಆ ವಿಡಿಯೋ ನೋಡಿರಿ ಎಲ್ಲರೂ, ನಿಮ್ಗೆ ತಿಳಿತೈತೆ ರೀ ಅದು ಎಷ್ಟೊಂದು ಮೆಸೇಜಿಂಗ್ ವಿಡಿಯೋ ಐತೆ ಅಂಥೇಳಿ. ಮತ್ತು ಆ ವಿಡಿಯೋ ಮಾಡೋಕೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ್ರಿ ಅವರಿಗೆ, ಪೊಲೀಸ್ ವರ್ಗದವರು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ಯಾರ್ರಿ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪ್ಪ, ಇಂಥ ಒಂದು ಮೆಸೇಜಿಂಗ್ ವಿಡಿಯೋ ಮಾಡೋರಿಗೆ ನೀವೆಲ್ಲ ನಿಂತು ಸಪೋರ್ಟ್ ಮಾಡಿರಲ್ರಿ, ಅದು ಒಂದು ಹೆಮ್ಮೆ ರೀ. ಎಲ್ಲರೂ ತಿಳ್ಕೊರ್ಲಿ ಅಂತಂದು ಹೇಳಿ ಎಲ್ರಿಗೂ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಸಿಗ್ತೈತೆ ಅಂತಂದು ಹೇಳಿದ್ರೆ ನಾವು ಸಪೋರ್ಟ್ ಆಗ್ತೀವಿ ಅಂತಂದೇಳಿ ಅವ್ರ ಜೋಡಿ ಸಪೋರ್ಟ್ ಆಗಿ ಅವ್ರ ಜೋಡಿ ವಿಡಿಯೋ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ರಿ ಇಂಥ ಒಂದು ಮೆಸೇಜಿಂಗ್ ವಿಡಿಯೋ ಮಾಡೋಕೆ. ಹಾಗಾಗಿ ನಮ್ಗೆ ಒಂದು ದೊಡ್ಡ ಹೆಮ್ಮೆ ಅನ್ನಿಸ್ತೀರಿ ಈ ವಿಡಿಯೋ ನೋಡಿ. ಥ್ಯಾಂಕ್ ಯು ರೀಪ್ಪ ಮುಕ್ಕಳಪ್ಪ ಅವರ, ಅಂದ್ರೆ ಅವ್ರ ಕಸ್ತಿರ ಕಾಜ ರೀ, ನಾವು ಅವರು ಮುಕ್ಕಳಪ್ಪ ಅಂತ ಕರೆದು ಅದ ಒಂದು ಇದಾಗ್ಬಿಟ್ಟತ್ತೆ ರೀ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ರೀ, ಇಂಥ ಒಂದು ಮೆಸೇಜಿಂಗ್ ವಿಡಿಯೋನ ನೀವು ಜನರಿಗೆ ಕೊಟ್ಟಿದ್ದಕ್ಕೆ ನಾವು ನೋಡಿ ಎಲ್ಲ ಇದನ್ನು ಮಾಡಿದ್ವಿ ರೀ. ಎಷ್ಟೊಂದು ನಿಮ್ಮ ವಿಡಿಯೋನ ನಾವು ಶೇರ್ ಮಾಡಿದ್ರಿ, ಎಷ್ಟೊಂದು ಜನಕ್ಕನ್ನ ಈ ಥರ ಎಲ್ಲ ಆಗ್ತೈತೆ ಅಂತಂದು ಹೇಳಿ. ಹಿಂಗೆ ನೀವು ಒಳ್ಳೆ ಒಳ್ಳೆ ಮೆಸೇಜಂಗೆ ವಿಡಿಯೋ ಮಾಡಿರಿ, ಜನರಿಗೆ ಉಪಯೋಗ ಆಗೋವಂಥವು ಎಷ್ಟೊಂದು ಉಪಯೋಗ ಆಯ್ತು ಗೊತ್ತೇನ್ರಿ. ನಿನ್ನೆ ನಿಮ್ಮದು ವಿಡಿಯೋ ನೋಡಿ ನಮಗಂತೂ ನಿಜವಾಗ್ಲೂ ಭಾಳ ಇದಾಯ್ತು ರೀ. ಎಲ್ಲ ಆ ವಿಡಿಯೋ ಮಾಡೋಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಅವರ ಟೀಮಿಗೂ ಆಮೇಲೆ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ನಮ್ಮ ಕಡೆ ಅಂತ ಒಂದು ದೊಡ್ಡ ನಮಸ್ಕಾರ ರೀ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದೊಳಗಾಗಲಿ ಆಮೇಲೆ ಪಿಕ್ಚರ್ ಒಳಗಾಗಲಿ ಮಸ್ತ್ ಮಸ್ತ್ ವಿಡಿಯೋನ ಮಾಡಿರ್ತಾರೆ, ಜನರಿಗೆ ಒಂದು ಒಳ್ಳೆ ಮೆಸೇಜ್ ಸಿಗೋವಂಥ ವಿಡಿಯೋನ ಮಾಡ್ತಾರೆ ರೀ, ಆಮೇಲೆ ಪಿಕ್ಚರು ತೆಗಿತಾರೆ ರೀ, ಆ ಮಾತು ಬೇರೆ ರೀ, ಅವನ್ನೆಲ್ಲ ನೋಡ್ತೀವಿ ರೀ. ಆಮೇಲೆ ನಿನ್ನೆ ನೋಡ್ರಿಪ್ಪ ನಾವು ಈಗ ಮುಕ್ಕಳಪ್ಪರ್ದ ವಿಡಿಯೋ ನೋಡಿದ ಮೇಲೆ ಹಂಗೆ ಎಲ್ಲರೂ ನೋಡ್ತೀವಿ ರೀ, ನೋಡಿ ಲೈಕ್ ಕೊಡ್ತೀವಿ ಎಲ್ಲ ಇದನ್ನು ಮಾಡ್ತೀವಿ ರೀ. ನಿನ್ನೆ ಮುಕ್ಕಳಪ್ಪರ್ದ ವಿಡಿಯೋ ನೋಡಿ ನಮಗೇನು ಅನಿಸಿಕೆ ಅನಿಸಿತಲ್ಲ ರೀ ನಮ್ಗೆ, ಆ ಅನಿಸಿಕೆನ ಇವತ್ತು ನಾನು ಶೇರ್ ಮಾಡ್ಕೊಂಡಿರಿ ಎಲ್ಲರ ಜೋಡಿನೂ. ಅಷ್ಟು ಚಲೋ ಇತ್ತು ವಿಡಿಯೋ, ಒಂದು ಒಳ್ಳೆ ವಿಡಿಯೋ ಇತ್ತು ಅಂತಂದೇಳಿ ಅವರಿಗೆ ನಮ್ಮ ಚಾನಲ್ ಮೂಲಕನೇ ಅವರಿಗೆ ಒಂದು ಮುಕ್ಕಳಪ್ಪರ ಟೀಮಿಗಾಯ್ತು, ಆಮೇಲೆ ಒಂದು ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಅಥವಾ ಒಂದು ನಮಸ್ಕಾರ ಹೇಳಿದ್ರಾಯ್ತು ಅಂಥೇಳಿ ನಾನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿರಿ. ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.